ಹಲೋ ಎಲ್ಲರಿಗೂ ನಮಸ್ಕಾರ, ಡಾಕ್ಟರ್ ಸಿಂಧು. ಇವತ್ತು ನಾನು ನಿಮಗೆ ಒಂದು ಇನ್ಫರ್ಟಿಲಿಟಿ ಟಾಪಿಕ್, ತುಂಬ ಜನ ಇದ್ರ ಬಗ್ಗೆ ತುಂಬ ಕೇಳಿರ್ತೀರಾ, ಯಾವಾಗಲೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ ಅಂತ ಕೇಳ್ತಾ ಇರ್ತಾರೆ. ತುಂಬ ಜನ ಕಮೆಂಟ್ಸಲ್ಲೂ ಕೂಡ ಕೇಳ್ತಾ ಇದ್ರು, ಏನಿದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಯಾವ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಫಸ್ಟ್ ಆಫ್ ಆಲ್, ಹಾರ್ಮೋನಲ್ ಇಂಬ್ಯಾಲೆನ್ಸಿಗೂ ನಮ್ಮ ಇನ್ಫರ್ಟಿಲಿಟಿಗೂ ಏನು ಕನೆಕ್ಷನ್? ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ, ಹಾರ್ಮೋನ್ಸ್ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಇರುತ್ತೆ. ನಮ್ಮ ಬಾಡಿಯಲ್ಲಿ ತುಂಬ ಏನೋ ಆ ಎಂಡೋಕ್ರೈನ್ಸನ್ನೇ ನಾವು ಏನೋ ಹಾರ್ಮೋನ್ಸ್ ಅಂತ ಕರೆಯೋದು. ಹಾರ್ಮೋನ್ಸ್ ಅಂತ ಬಂದರೆ ಅದು ಪ್ರೊಡಕ್ಷನ್ ಒಂದು ಕಡೆ ಆಗುತ್ತೆ, ಓವರಿಯಸಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಆದರೆ ಅದರ ಎಫೆಕ್ಟ್ ಬಂದು ಓವರ್ಆಲ್ ಅಂದರೆ ನಾವು ಅದನ್ನು ಎಕ್ಸೋಕ್ರೈನ್ ಆರ್ಗನ್ಸ್ ಅಂತ ಕರಿತೀವಿ. ಅಂದರೆ ನಮಗೆ ಪ್ರೊಡಕ್ಷನ್ ಒಂದು ಕಡೆ ಆದರೆ ಅದು ಯುಟಿಲೈಸೇಷನ್ ಬೇರೆ ಕಡೆ ಆಗ್ತಾ ಇರುತ್ತೆ ಅಲ್ವಾ. ಸೊ ಈ ಥರ ಹಾರ್ಮೋನ್ಸಲ್ಲಿ ನಮ್ಮ ಬಾಡಿಯಲ್ಲಿ ತುಂಬ ಹಾರ್ಮೋನ್ಸ್ ಇದೆ. ಈಸ್ಟ್ರೋಜನ್ ಇದೆ, ಪ್ರೊಜೆಸ್ಟ್ರಾನ್ ಇದೆ, ಪ್ರೊಲ್ಯಾಕ್ಟಿನ್ ಇದೆ, ಥೈರಾಯ್ಡ್ ಇದೆ, ಮತ್ತು ಏನು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ FSH LH ಹಾರ್ಮೋನ್ಸ್ ಇದ್ದಾವೆ. ಸೊ ಇವೆಲ್ಲ ಬೇಸಿಕಲಿ ನಮ್ಮ ಗೈನಕಾಲಜಿಕಲ್ ರಿಲೇಟೆಡ್ ಹಾರ್ಮೋನ್ಸ್ ತುಂಬ ಏನೋ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಇಂಟರ್ಲಿಂಕ್ಡ್ ಅಂತ ಹೇಳಿದ್ರೆ, ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಥೈರಾಯ್ಡ್ಗೂ ಮತ್ತು ಓವರೀಸ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಲ್ಲ, ಈ ಎರಡು ಹಾರ್ಮೋನ್ಸ್ದು ಸ್ಟ್ರಕ್ಚರ್ ಸ್ವಲ್ಪ ಸೇಮ್ ಇರುತ್ತೆ ನೋಡೋಕ್ಕೆ. ಅಂದರೆ ದೆ ಫಂಕ್ಷನ್ಲಿ ದೆ ಲುಕ್ ಸೇಮ್. ಸೊ ಹಂಗಿರಬೇಕಾದ್ರೆ ಥೈರಾಯ್ಡಲ್ಲಿ ಏನಾರು ಏರುಪೇರು ಆದರೆ ನಮಗೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನಲ್ಲಿ ಕೂಡ ನಮಗೆ ಏರುಪೇರು ಆಗುತ್ತೆ. ಸೊ ಬೇಸಿಕಲಿ ಇಂಬ್ಯಾಲೆನ್ಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ನಮಗೆ ಪಾಲಿಸಿಸ್ಟಿಕ್ ಓವರೀಸ್ ಇರಬೇಕಾದ್ರೆ ಓವರೀಸಲ್ಲಿ ಫಾಲಿಕಲ್ಸ್ ಬಂದು ಹರಡ್ಕೊಂಡಿರ್ಬೇಕು ಎಲ್ಲ ಕಡೆ, ಆಯಿತಾ. ಹರಡ್ಕೊಂಡಿಲ್ಲದೆ ಪಾಲಿಸಿಸ್ಟಿಕ್ ಓವರೀಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫಾಲಿಕಲ್ಸ್ ಎಲ್ಲ ಒಂದು ಪೆರಿಫರಿಗೆ ಹೋಗಿ ಅರೇಂಜ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ಓವರಿದು ಸೈಡಲ್ಲೋಗಿ ಫುಲ್ಲಾಗಿ ಅರೇಂಜ್ ಆಗಿಬಿಡುತ್ತೆ. ಆ ಥರ ಸೈಡಲ್ಲಿ ಹೋಗಿ ಅರೇಂಜ್ ಆದಾಗ ಏನಾಗುತ್ತೆ, ಆ ಸೆಂಟರ್ ಪಾರ್ಟ್ ಆಫ್ ದ ಓವರ್ ಇದೆ ಅಲ್ವಾ, ಅಲ್ಲಿಂದ ಅದು ನಾವು ಸ್ಟ್ರೋಮಾ ಅಂತ ಕರಿತೀವಿ. ಅಲ್ಲಿಂದ ನಮಗೆ ಮೇಲ್ ಹಾರ್ಮೋನ್ಸ್ ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅದು ನಮ್ಮ ಬಾಡಿಯಲ್ಲೂ ಕೂಡ ಟೆಸ್ಟೋಸ್ಟೆರಾನ್ ನಮ್ಗೆ ತುಂಬ ಬೇಕು, ಓಕೆನಾ. ಸೊ ಬರೀ ಗಂಡಸ ಹತ್ರ ಮಾತ್ರ ಅಲ್ಲ, ಟೆಸ್ಟೋಸ್ಟೆರಾನ್ ನಮ್ಮ ಫೀಮೇಲ್ ಬಾಡಿಲೂ ಟೆಸ್ಟೋಸ್ಟೆರಾನ್ ಇರುತ್ತೆ, ಆದರೆ ಅದರ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈ ಸ್ಟ್ರೋಮಾ ಜಾಸ್ತಿ ಆದಾಗ ಏನಾಗುತ್ತೆ, ಅದೇ ಪಾರ್ಟಲ್ಲಿ ನಮ್ಮ ಟೆಸ್ಟೋಸ್ಟೆರಾನ್ ಬರೋದು. ಸೊ ಇದು ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ನಮ್ಮ ಮೇಲ್ ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಓಕೆನಾ. ಸೊ ಆ ಥರ ಜಾಸ್ತಿ ಆದಾಗ ದರ್ ಈಸ್ ಅ ಇಂಬ್ಯಾಲೆನ್ಸ್ ಬಿಟ್ವೀನ್ ದ ಫೀಮೇಲ್ ಹಾರ್ಮೋನ್ಸ್ ಆ್ಯಂಡ್ ಮೇಲ್ ಹಾರ್ಮೋನ್ಸ್. ಯಾವಾಗಲೂ ನಮ್ಮ ಬಾಡಿಯಲ್ಲಿ ಫೀಮೇಲ್ ಹಾರ್ಮೋನ್ಸ್ ಜಾಸ್ತಿ ಇರಬೇಕು, ಮೇಲ್ ಹಾರ್ಮೋನ್ಸ್ ಕಡಿಮೆ ಇರಬೇಕು. ಈ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗಿಬಿಟ್ರೆ ನಮಗೆ ಎಲ್ಲ ಸಿಂಪ್ಟಮ್ ಇದು ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಇದು ನಮ್ಮ ಈ ಫೀಮೇಲ್ ಹಾರ್ಮೋನ್ಸನ್ನು ಸ್ವಲ್ಪ ಸಪ್ರೆಸ್ ಮಾಡುತ್ತೆ, ಇದನ್ನು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ಅದನ್ನೇ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇದು ನಮಗೆ ಇಂಪಾರ್ಟೆಂಟ್. ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು, ಥೈರಾಯ್ಡ್ಗೂ ಇನ್ಯಾವುದು ಹಾರ್ಮೋನ್ಗೂ ಇಂಬ್ಯಾಲೆನ್ಸ್ ಆಗ್ಬೋದು. ಸೊ ಅದ್ರ ಬಗ್ಗೆ ನಮಗೇನು ಬೇಕಾಗಿಲ್ಲ, ನಮಗೆ ಇನ್ಫರ್ಟಿಲಿಟಿ ಬಗ್ಗೆ ಬೇಕು, ಇದೇನೇ ಇಂಬ್ಯಾಲೆನ್ಸ್ ಆಗೋದು. ಸೊ ಈ ಥರ ಇಂಬ್ಯಾಲೆನ್ಸ್ ಆದಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಸೊ ಬಿಕಾಸ್ ಆಫ್ ಹೈ ಟೆಸ್ಟೋಸ್ಟೆರಾನ್ ನಿಮಗೆ ತುಂಬ ಸಿಂಪ್ಟಮ್ಸ್ ಇರುತ್ತೆ. ಏನೇನು, ನಮ್ಗೆ ವೆಯ್ಟ್ ಗೇನ್ ಆಗ್ಬೋದು, ಆಕ್ನೆ ಫುಲ್ಲು ಫೇಸಲ್ಲೆಲ್ಲ ತುಂಬ ಆಕ್ನೆ ಬರ್ಬೋದು, ಪಿಂಪಲ್ಸ್ ಬರ್ಬೋದು. ಥರ್ಡ್ ಥಿಂಗ್ ಬಂದು ನಿಮಗೆ ಅನ್ವಾಂಟೆಡ್ ಹೇರ್ ಗ್ರೋತ್ ಆಗುತ್ತೆ, ಈಚೆ ಇದು ಚಿನ್ನ ಸೈಡ್ಸಲ್ಲಿ ಮತ್ತು ಅಪ್ಪಲ್ಲಿಪ್ಪಲ್ಲಿ ಎಲ್ಲ ಕಡೆ ನಿಮಗೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ. ಮತ್ತು ಥರ್ಡ್ ಥಿಂಗ್ ಬಂದು ಹೇರ್ ಥಿನ್ನಿಂಗ್, ನಿಮಗೆ ಹೇರ್ ಲಾಸ್ ಆಗುತ್ತೆ. ಮೇಲ್ ಪ್ಯಾಟ್ರನ್ ಬಾಲ್ಡ್ನೆಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ನಿಮಗೆ ಈ ಈ ಪೋರ್ಷನಲ್ಲಿ ತುಂಬ ಜಾಸ್ತಿ ಹೇರ್ ಲಾಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲ ನಮ್ಮ ಹೈ ಟೆಸ್ಟೋಸ್ಟೆರಾನ್ ನಮ್ಮ ಬಾಡಿಲಿ ಇರೋದಕ್ಕೆ ಆಗೋ ಸಿಂಪ್ಟಮ್ಸ್, ಓಕೆನಾ. ಇದೆಲ್ಲ ಇನ್ ಟರ್ನ್ ನಮ್ಮ ಬಿಕಾಸ್ ಈ ಟೆಸ್ಟೋಸ್ಟೆರಾನ್ ಜಾಸ್ತಿ ಆಗೋದ್ರಿಂದ, ನಮ್ಮ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕೆಲಸ ಚೆನ್ನಾಗಿ ಮಾಡದೇ ಇರೋದ್ರಿಂದ ನಮ್ಮ ಪೀರಿಯಡ್ಸ್ ಕೂಡ, ಈಸ್ಟ್ರೋಜನ್ ತುಂಬ ಇಂಪಾರ್ಟೆಂಟ್. ನಮ್ಮ ಎಂಡೋಮೆಟ್ರಿಯಮ್ ಒಳಗಡೆ ಚೆನ್ನಾಗಿ ಬೆಳಿಬೇಕು ಅಂದರೆ ಈಸ್ಟ್ರೋಜನ್ ಬೇಕೇ ಬೇಕು. ನಮ್ಮ ನೆಕ್ಸ್ಟು ಪ್ರೆಗ್ನೆನ್ಸಿ ಆದರೆ ಪ್ರೆಗ್ನೆನ್ಸಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೊಜೆಸ್ಟ್ರಾನ್ ಬೇಕು. ಈ ಎರಡು ಹಾರ್ಮೋನ್ಸೇ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗಿಬಿಟ್ರೆ ನಮಗೆ ಪ್ರೆಗ್ನೆನ್ಸಿ ಆಗೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ಟೆಸ್ಟೋಸ್ಟೆರಾನ್, ಅದಕ್ಕೆ ಹೇಳೋದು ನಿಮ್ಮ ಇನ್ಫರ್ಟಿಲಿಟಿಯಲ್ಲಿ ಟ್ರೀಟ್ಮೆಂಟಲ್ಲಿ ತುಂಬ ಜನ ಟೆಸ್ಟೋಸ್ಟೆರಾನ್ ಯಾರೋ ಟೆಸ್ಟ್ ಮಾಡಿಸಲ್ಲ, ನಿಮಗೇನು ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿದ್ರೆ, ಸೊ ಖಂಡಿತ ಅದನ್ನು ಟೆಸ್ಟ್ ಮಾಡಿಸಲೇಬೇಕು. ತುಂಬ ಜನಕ್ಕೆ ತುಂಬ ಜಾಸ್ತಿ ಇರುತ್ತೆ, ಇಫ್ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ತುಂಬ ಜಾಸ್ತಿ ಇದ್ದರೆ ನಮಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ತುಂಬ ಕಷ್ಟ ಆಗ್ಬೋದು. ಎಸ್ಪೆಷಲಿ ಪಾಲಿಸಿಸ್ಟಿಕ್ ಓವರೀಸ್, ಕ್ಯಾನಲಿ ಪಾಲಿಸಿಸ್ಟಿಕ್ ಓವರೀಸ್ ಇದ್ದಾಗ ನಾವು ಆ ಟೆಸ್ಟೋಸ್ಟೆರಾನ್ನ ಲೆವೆಲ್ಸನ್ನು ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ಜಾಸ್ತಿ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಇದ್ದಾಗ ನಾವೇನೇ ಟ್ರೀಟ್ಮೆಂಟ್ ಮಾಡಿದ್ರು ನಮ್ಮ ಕೆಲಸ ಮಾಡಲ್ಲ, ಓಕೆನಾ. ಅದಕ್ಕೋಸ್ಕರ ಇದನ್ನೇ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಏನು ಮಾಡ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಮಾಡೋದಕ್ಕೆ ಅಂತ? ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗಬೇಕು ಅಂದರೆ ಏನು ಕಡಿಮೆ ಆಗಬೇಕು? ಪಾಲಿಸಿಸ್ಟಿಕ್ ಓವರೀಸ್ ಕಡಿಮೆ ಆಗಬೇಕು. ಪಾಲಿಸಿಸ್ಟಿಕ್ ಓವರೀಸ್ ಕಡಿಮೆ ಆಗಬೇಕು ಅಂದರೆ ನಾವು ಏನು ಮಾಡಬೇಕು? ನಾವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು ಮತ್ತು ಹೆಲ್ದಿ ಡಯಟ್ ತೊಗೋಬೇಕು. ಸೀಡ್ ಸೈಕ್ಲಿಂಗ್ ಬಗ್ಗೆ ನಾನು ಒಂದು ವೀಡಿಯೋನೇ ಮಾಡಿದ್ದೀನಿ. ಅವಳೆ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸು, ಸೆಸ್ಮಿ ಸೀಡ್ಸ್ ಮತ್ತು ಫ್ಲ್ಯಾಕ್ ಸೀಡ್ಸ್, ಈ ಸೀಡ್ಸನ್ನು ಡಿವೈಡ್ ಮಾಡಿಕೊಂಡು ಫಸ್ಟ್ 15 ಡೇಸು ಒಂದು ಸ್ಪೂನ್ ಸನ್ಫ್ಲವರ್ ಸೀಡ್ ಮತ್ತು ಒಂದು ಸ್ಪೂನ್
ಪಂಪ್ಕಿನ್ ಸೀಡ್ಸ್ ತಗೊಳ್ಳಿ. ನೆಕ್ಸ್ಟ್ ಇನ್ 15 ದಿನಕ್ಕೆ ಒಂದು ಸ್ಪೂನ್ ಫ್ಲ್ಯಾಕ್ ಸೀಡ್ಸ್ ಮತ್ತು ಒಂದು ಸ್ಪೂನು ಸೆಸಮಿ ಸೀಡ್ಸ್ ತಗೊಳ್ಳಿ. ಇದರಿಂದ ನಮ್ಮ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಡಾಕ್ಟರ್ ಕೊಡೋ ಮೆಡಿಸಿನ್ಸ್ ಎಲ್ಲ ನೀವು ಏನೋ ತೊಗೋಬೇಕು. ಇದೆಲ್ಲ ನಮಗೆ ಕೆಲಸ ಮಾಡುತ್ತೆ. ಯಾವಾಗ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್, ನೀವು ಸಣ್ಣಕ್ಕಿದಿರೋ ದಪ್ಪಕ್ಕಿದಿರೋ ಇಟ್ ಡಸಂಟ್ ಮ್ಯಾಟರ್. ನಾನು ತುಂಬ ಹೇಳ್ತಾ ಇರ್ತೀನಿ, ತುಂಬ ಜನ ಡಾಕ್ಟರ್ ನಾನು ತುಂಬ ಸಣ್ಣಕ್ಕಿದ್ದೀನಿ ಎಕ್ಸಸೈಸ್ ಮಾಡಿದ್ರೆ ಇನ್ನೂ ಸಣ್ಣಕ್ಕಾಗ್ಬಿಡ್ತೀನಿ ಆ ಥರ ಎಲ್ಲ ಇಲ್ಲವೇ ಇಲ್ಲ. ಸೊ ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಅಷ್ಟೇ. ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಆಗೇ ಆಗುತ್ತೆ. ಎಕ್ಸಸೈಸಿಂದ ಬರೋ ಬೆನಿಫಿಟ್ಸ್ ತುಂಬ ಜಾಸ್ತಿ. ಸೊ ಅದರ ನೀವು ಇನ್ಕ್ರೀಸ್ ಎಕ್ಸಸೈಸ್ ಇದೆಲ್ಲ ಮಾಡಿದಾಗ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತನ್ನಾಗಿ ತನ್ನೇ ಕಡಿಮೆ ಆಗಿಬಿಡುತ್ತೆ. ತುಂಬ ಜಾಸ್ತಿ ಇದ್ದರೆ ನೀವು ಕಾಂಟ್ರಸೆಪ್ಟಿವ್ ಪಿಲ್ಸ್ ಹಂಗೆಲ್ಲ ನಿಮ್ಮ ಡಾಕ್ಟರ್ಸ್ ಸ್ಟಾರ್ಟ್ ಮಾಡ್ತಾರೆ ಟೆಸ್ಟೋಸ್ಟಿರೋನನ್ನು ತುಂಬ ಜಾಸ್ತಿ ಇದ್ದರೆ ಅದನ್ನ ಸಪ್ರೆಸ್ ಮಾಡೋದಕ್ಕೆ. ತುಂಬ ಏನು ಅಷ್ಟೊಂದೇನು ವೇರಿಯೇಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಏನು ವರಿ ಮಾಡ್ಕೋಬೇಕಾಗಿಲ್ಲ. ಇದನ್ನೇ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರೆಯೋದು. ಇಟ್ಸ್ ಆಲ್ ಇಂಟರ್ಲಿಂಕ್ಡ್. ಯಾವುದೇ ಒಂದು ಕಂಡೀಷನ್ನು ಇದರಿಂದ ಮಾತ್ರ ಹಿಂಗೆ ಆಗ್ತಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲನೂ ವೆನ್ ಇಟ್ ಕಮ್ಸ್ ಟು ಇನ್ಫರ್ಟಿಲಿಟಿ ಇದರಿಂದ ಅದಾಗುತ್ತೆ, ಅದರಿಂದ ಇದಾಗುತ್ತೆ, ಇನ್ ಟರ್ನ್ ನಮಗೆ ಮಕ್ಕಳಾಗೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರೂ ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಡಯೆಟ್ ಆ್ಯಂಡ್ ಎಕ್ಸಸೈಸ್. ನಾನು ಇದನ್ನು ಎಲ್ಲ ವೀಡಿಯೋದಲ್ಲೂ ತುಂಬ ಸಲ ಇದನ್ನೇ ಹೇಳ್ತಿರ್ತೀನಿ. ಎಲ್ಲರೂ ಯಾವಾಗಲೂ ಡಾಕ್ಟ್ರ್ ಇದನ್ನೇ ಹೇಳ್ತಿರ್ತಾರೆ ಅಂತ ಅನ್ಕೋಬೇಡಿ. ಯಾಕೆಂತ ಹೇಳಿದ್ರೆ, ಇದು ನಮಗೆ ಯಾರ ಹತ್ರ ನೀವು ಡಾಕ್ಟರ್ ಹತ್ರ ಹೋಗಿ ಏನಾರೋ ಅವಕ್ಕೆ ಜ್ವರ ಅಂತ ಹೋಗ್ತೀರಾ, ಹೋದ್ವಾ ಮೆಡಿಸಿನ್ ಕೊಟ್ರಾ ಮೆಡಿಸಿನ್ ತೊಗೊಂಡ್ವಾ ಜ್ವರ ಕಡಿಮೆ ಆಯಿತು ಹಂಗಿದ್ರೆ ಓಕೆ ಅಂತ ಅನ್ಕೊಳ್ತೀವಿ. ಆದರೆ ತುಂಬ ಎಲ್ಲರಿಗೂ ಅಷ್ಟೇ ಅಲ್ವಾ, ಎಲ್ಲರಿಗೂ ಈಸಿ ವೇ ಬೇಕು. ನಮ್ಗೇನಾರೋ ಒಂದು ಕೆಲಸ, ಒಂದು ಪ್ರಾಬ್ಲಮ್ ಅಂತ ಹೋದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಈಸಿಯೆಸ್ಟ್ ವೇ ಏನಿದೆ ಅಂತಲೇ ಎಲ್ಲರೂ ಕೇಳೋದು. ವೆನ್ ಇಟ್ ಕಮ್ಸ್ ಟು ಯುವರ್ ಹೆಲ್ತ್, ದರ್ ಇಸ್ ನೋ ಶಾರ್ಟ್ಕಟ್. ಹೆಲ್ತ್ ವಿಷಯದಲ್ಲಿ, ನಮ್ಮ ಬೇರೆ ಯಾವುದೇ ವಿಷಯದಲ್ಲಿರ್ಬೋದು, ದರ್ ಇಸ್ ನೋ ಶಾರ್ಟ್ಕಟ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್. ನಿಮಗೋಸ್ಕರ ನೀವು ಎಕ್ಸಸೈಸ್ ಖಂಡಿತ ಮಾಡಲೇಬೇಕು. ಒಂದು ದಿನದಲ್ಲಿ 1 ಅವರ್ ನೀವು ಕಷ್ಟ ಪಡಲೇಬೇಕು. ನೀವು ಯಾರೇ ಆಗಿರ್ಬೋದು, ನಿಮ್ಮ ಹತ್ರ ಏನೋ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಏನೇ ಇದ್ರೂ, ನಾವು ಕೆಲಸ ನಮ್ಗೆ ಈಸಿ ಆಗಬೇಕು ಅಂದರೆ ನಾವು ಎಷ್ಟೋ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಬಿಡ್ಬೋದು. ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೆ ಎಕ್ಸಸೈಸ್ ಒಂದೇನೆ. ಅದನ್ನು ನಮಗೋಸ್ಕರ ಯಾರೂ ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕು. ಆ ಲೇಸಿನೆಸ್ ಹೋಗಲೇಬೇಕು. ಜಸ್ಟ್ ಗೆಟ್ ಔಟ್ ಆ್ಯಂಡ್ ಎಕ್ಸಸೈಸ್, ಅಷ್ಟೇ. ಓಕೆನಾ? ಎಕ್ಸಸೈಸ್ ಮಾಡಿ ನೋಡಿ, ಅಟ್ಲೀಸ್ಟ್ ಒಂದು ತಿಂಗಳು, ಒಂದು 2 ತಿಂಗಳು ಕನ್ಸಿಸ್ಟೆಂಟಾಗಿ ಮಾಡಿ ನೋಡಿ. ಮಾಡಿ ನೋಡಿದ್ರೇ ಅದರಿಂದ ಆಗೋ ಬೆನಿಫಿಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ದ್ಯಾಟ್ಸ್ ಆಲ್ ಅಬೌಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.